ಬಿಜೆಪಿ ಅವಧಿಯಲ್ಲಿ ಬಿಟ್ಕಾಯಿನ್ ಹಗರಣ ನಡೆದಿತ್ತು ಬಹಳ ಗಂಭೀರವಾದಂತ ಆರೋಪ ಇದು ಸಾವಿರಾರು ಕೋಟಿಯಲ್ಲಿ ಈ ಬಿಟ್ಕಾಯಿನ್ ಹಗರಣ ನಡೆದಿತ್ತು ಘಟಾನುಘಟಿ ನಾಯಕರ ಹೆಸರುಗಳು ಕೂಡ ಕೇಳಿ ಬಂದಿತ್ತು ಈಗ ಹಗರಣವನ್ನ ಬೇಧಿಸೋಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ನಾಗಪುರ ಮೂಲದ ಸಂಸ್ಥೆಯ ಖಾತೆಗೆ ಹಣ ವರ್ಗಾವಣೆ ಹೇಗಾಯಿತು ನೋಡಿ ಬಿಟ್ಕಾಯಿನ್ ಅವನು ಖತರ್ನಾಕ್ ಇದ್ದ ಆದರೆ ಏನು ಬಾಬಿಟ್ರಲಿಲ್ಲ ಸಾವಿರಾರು ಕೋಟಿ ಹಗರಣ ಇದು ಅದರಲ್ಲೂ ಆಗಿನ ಬಿಜೆಪಿ ಸರ್ಕಾರದ ಕೆಲ ನಾಯಕರ ಹೆಸರುಗಳು ಕೇಳಿ ಬಂದಿತ್ತು ನಾಗಪುರ ಮೂಲದ ಸಂಸ್ಥೆಗೆ ಅಂದ್ರೆ ಸಂಸ್ಥೆಯ ಖಾತೆಗೆ ಹಣ ವರ್ಗಾವಣೆ ಆಗಿತ್ತು ಈ ಬಗ್ಗೆ ಸಮಗ್ರ ತನಿಖೆ ಮಾಡೋಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಈಗ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾ ಶ್ರೀಕಿ ಪತ್ತನೆಲ್ಲ ಅವತ್ತು ಪರಪ್ಪನ ಅಗ್ರಹಾರದಿಂದ ಅವನು ಬೇಲ್ ಮೇಲೆ ಬಂದ ಅಲ್ಲಿಂದ ಇಲ್ಲಿವರೆಗೂ ಪತ್ತನೆ ಇಲ್ಲ ಅವನು ಪಾರದರ್ಶಕ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವತ್ತ ಕಾಂಗ್ರೆಸ್ ಮುಂದಾಗ್ತಾ ಇದೆ ಬಿಜೆಪಿ ಸರ್ಕಾರದಲ್ಲಿ ಏನೆಲ್ಲ ಹಗರಣಗಳು ನಡೆದಿದ್ವೋ ಭ್ರಷ್ಟಾಚಾರಗಳು ನಡೆದಿದ್ವೋ ಅದೆಲ್ಲವನ್ನ ತನಿಖೆ ಮಾಡೋಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ ಸದನದಲ್ಲೂ ಕೂಡ ಪ್ರತಿಧ್ವನಿಸಿತ್ತು ಬಿಟ್ಕಾಯಿನ್ ಅಂದ್ರೆ ಕರ್ನಾಟಕ ಗೊತ್ತೇ ಇರಲಿಲ್ಲ ರಾಜ್ಯ ಜನರಿಗೆ ಗೊತ್ತಿರಲಿಲ್ಲ ಆ ಹಗರಣಗ ಬಯಲಾದಾಗ ಬಿಟ್ಕಾಯಿನ್ ಅಂದ್ರೆ ಏನು ಹೇಗೆ ಅದರಲ್ಲಿ ಹೂಡಿಕೆ ಮಾಡ್ತಾರೆ ಎಷ್ಟು ದುಡ್ಡು ಬರುತ್ತೆ ಅಲ್ಲಿ ವ್ಯವಹಾರ ಹೇಗಿರುತ್ತೆ ಎಲ್ಲ ಕೂಡ ಅರ್ಥ ಆಯಿತು ಅಂದರೆ ನೋಡಿ 2019 ಜುಲೈನಲ್ಲಿ ಆ ಒಂದು ಟೆಂಡರ್ ಏನು ಸಲ್ಲಿಸಿದ್ರು ಬಿಡ್ದಾರರು EMD ಮೊತ್ತ ಅನಧಿಕೃತವಾಗಿ ಮಹಾರಾಷ್ಟ್ರದ ನಾಗ್ಪುರ ಮೂಲದ ಸ್ವಯಂ ಸೇವಾ ಸಂಸ್ಥೆ ಖಾತೆಗೆ ವರ್ಗಾವಣೆಯಾಗಿದೆ ಕಾಂಗ್ರೆಸ್ ಸರ್ಕಾರ ಇದೀಗ ಕಟಿಬದ್ಧವಾಗಿದೆ ಅಂತ ಹೇಳಿ ಟ್ವೀಟ್ ಕೂಡ ಮಾಡಲಾಗಿದೆ ಬಿಜೆಪಿ ಸರ್ಕಾರ ಮಂಗಮಾಯ ಮಾಡಿರುವಂತಹ ಪ್ರಮುಖ ಆರೋಪಿ ಶ್ರೀಕೃಷ್ಣ ಅಲಿಯಾಸ್ ಹ್ಯಾಕರ್ ಶ್ರೀಕಿಯನ್ನ ಶೀಘ್ರವೇ ಪತ್ತೆ ಹಚ್ಚಿ ಕೂಲಂಕುಷವಾಗಿ ತನಿಖೆ ಮಾಡಲಾಗುತ್ತೆ ಸ್ವಚ್ಛ ಮತ್ತು ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವತ್ತ ಕಾಂಗ್ರೆಸ್ ಸರ್ಕಾರ ದೃಢ ನಿರ್ಧಾರವನ್ನು ಮಾಡಿದೆ ಹಾಗಾಗಿನೇ ಈಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನು ಒಂದೊಂದೇ ಕೂಲಂಕುಷವಾಗಿ ತನಿಖೆ ಮಾಡುವತ್ತ ಕಾಂಗ್ರೆಸ್ ದಾಪುಗಾಲಿಡ್ತಾ ಇದೆ ಯಾಕಂದರೆ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಈಗ ನೋಡಿ ಅವನು ಶ್ರೀಕಿ ಅರೆಸ್ಟ್ ಆಯಿತು ಆಮೇಲೆ ಅವನು ಬೇಲ್ ಮೇಲೆ ಆಚೆ ಬಂದ ಎಲ್ಲಿ ಹೋದ್ನೋ ಗೊತ್ತಿಲ್ಲ ಸಾವಿರಾರು ಕೋಟಿ ಹಗರಣ ಕೂತಲ್ಲೇ ಹ್ಯಾಕ್ ಮಾಡೋದು ಆ ಬಿಟ್ಕಾಯಿನ್ ಮೇಲೆ ಶೇರಿಂಗ್ ಮಾಡೋದು ಇವೆಲ್ಲವೂ ಕೂಡ ಯಾರಿಗೂ ಗೊತ್ತಿಲ್ಲದ ಹಾಗೆ ನಡೀತಾ ಇತ್ತು ಅದರಲ್ಲೂ ನಾಗ್ಪುರ ಮೂಲದ ಸಂಸ್ಥೆಗೆ ಆ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪ ಇದೆಯಲ್ವಾ ಅದರ ಸಂಪೂರ್ಣವಾದಂಥ ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಇದೊಂದೇ ಅಲ್ಲ ಅವಧಿಯಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂಥ ಪ್ರತಿಯೊಂದು ಸ್ಕ್ಯಾಮ್ಗಳನ್ನು ಕೂಡ ನಾವು ಹೊರಗೆ ತೆಗಿತೇವೆ ತಪ್ಪಿತಸ್ಥರನ್ನ ಒಳಗೆ ಹಾಕ್ತೇವೆ ಅಂಥೇಳಿ ಈಗಾಗಲೇ CM ಅವರು ಹೇಳಿದ್ದಾರೆ ಸಚಿವ ಸಂಪುಟದ ಸದಸ್ಯರು ಕೂಡ ಹೇಳಿದ್ದಾರೆ ಹಾಗಾಗಿನೇ ಕರ್ನಾಟಕ ಅಂದರೆ ಇಡೀ ದೇಶದಲ್ಲೇ ಈ ಬಿಟ್ಕಾಯಿನ್ ಹಗರಣ ಕರ್ನಾಟಕದ ಕಡೆ ನೋಡುವಂತೆ ಮಾಡಿತ್ತು ಅಲ್ಲಿ ಸಂಸತ್ನಲ್ಲೂ ಕೂಡ ಪ್ರತಿಧ್ವನಿಸಿತ್ತು ಈ ಬಿಟ್ಕಾಯಿನ್ನಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಕೆಲವೊಂದಿಷ್ಟು BJP ನಾಯಕರ ಕುಟುಂಬಸ್ಥರ ಹೆಸರುಗಳು ಕೂಡ ಇಲ್ಲಿ ಕೇಳಿ ಬಂದಿದ್ವು ಆದರೆ ಅದರ ತನಿಖೆ ಆಗಲಿಲ್ಲ ಯಾರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಿಲ್ಲ ಬಟ್ ಅವ್ನು ಶ್ರೀಕಿ ಏನಿದ್ದಾನೆ ಅವ್ನು ಶ್ರೀಕಿ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದ ಅವನು ಕೂಡ ಬಾಯಿ ಬಿಟ್ಟಿರಲಿಲ್ಲ ಅವನು ಮನೆಯಲ್ಲೇ ಕೂತ್ಕೊಂಡು ಹ್ಯಾಕ್ಗಳನ್ನು ಮಾಡಿ ಆಮೇಲೆ ಟೆಂಡರ್ಗಳನ್ನು ಕೂಡ ಅವನು ಹ್ಯಾಕ್ ಮಾಡಿದ್ದಾನಂತೆ ಆ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದ ವಿಚಾರಣೆ ಕೂಡ ನಡೆದಿತ್ತು ಆದರೆ ಈ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಂತ ಕಾಂಗ್ರೆಸ್ ಆಗಲೇ ಒತ್ತಾಯವನ್ನು ಮಾಡಿದ ಸದನದಲ್ಲಿ ಆದರೆ BJP ಸರ್ಕಾರ ಅದನ್ನು ಯಾವುದೇ ರೀತಿಯಾದಂತಹ ಸಮಗ್ರ ತನಿಖೆ ಕೊಡಲಿಲ್ಲ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದರು ಬಟ್ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಬಿಟ್ಕಾಯಿನ್ ಹಗರಣ ಇದು ಬಯಲಾಗುವಂತಹ ಸಾಧ್ಯತೆಗಳಿದ್ದಾವೆ ಯಾಕಂದರೆ ಇದು ಇಂಟರ್ನ್ಯಾಷನಲ್ ಹಗರಣ ಇದು ಬಿಟ್ಕಾಯಿನ್ ಅಂತಂದರೆ ಎಲ್ಲೋ ಬಂದ್ಕೂತು ಅಲ್ಲೆಲ್ಲೋ ಮಾನಿಟರ್ ಮಾಡ್ತಾ ಇರ್ತಾನೆ ಅದು ದುಡ್ಡು ಹೇಗೆ ಡಬಲ್ ಆಗುತ್ತೆ ಅದು ಹೇಗೆ ಅವ್ರ ಖಾತೆಗೆ ವರ್ಗಾವಣೆ ಆಗುತ್ತೆ ಒಂದು ಬಿಟ್ಕಾಯಿನ್ಗೆ ಎಷ್ಟು ಬಂಡವಾಳ ಇರುತ್ತೆ ಅಲ್ಲಿ ಇದೆಲ್ಲವೂ ಕೂಡ ಒಂದೊಂದಾಗಿಯೇ ಹೊರಬರಬೇಕಾಗಿದೆ